ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಈಗ ಮಾನನಷ್ಟ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಈಗಿದೀಗ ಕಾಂಗ್ರೆಸ್ ನಾಯಕರು ಕೂಡ ಅವರು ಹೇಳಿಕೆಯನ್ನು ಗಮನಿಸ್ತಾ ಇದ್ದೀವಿ ಸಂಭ್ರಮಾಚರಣೆ ಮುಗಿಲು ಬಿಟ್ಟಿದೆ ದೆಹಲಿಯ ಎ ಐ ಸಿ ಸಿ ಕಚೇರಿಯ ಮುಂಭಾಗದ ದೃಶ್ಯಗಳು ಯುದ್ಧ ಕಾಂಗ್ರೆಸ್ನ ಕಾ ಸದಸ್ಯರು ಜೊತೆಗೆ ಹಲವು ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಎ ಐ ಸಿ ಸಿ ಕಚೇರಿ ಮುಂದೆ ಜಮಾಯಿಸ್ತಾ ಇದ್ದಾರೆ ಒಂದು ರೀತಿ ಕಾಂಗ್ರೆಸ್ ಪಾಳೇಕೆ ಹಬ್ಬದ ವಾತಾವರಣ ಇವತ್ತು ಅದರ ಜೊತೆಗೆ ಈಗ ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿಯವರು ಕೂಡ ಕೆಲವೇ ಕ್ಷಣಗಳಲ್ಲಿ ಒಂದೇ ಕಡೆ ಅಂದರೆ ಭೇಟಿಯಾಗಲಿದ್ದಾರೆ ಸಂಭ್ರಮಾಚರಣೆಯನ್ನು ವ್ಯಕ್ತಪಡಿಸಲಿದ್ದಾರೆ ರಾಹುಲ್ ಗಾಂಧಿಯವರು ಕೂಡ ಇದರ ಬಗ್ಗೆ ಮಾತನಾಡಬಹುದು ಸಾಧ್ಯತೆಗಳು ಇದ್ದಾವೆ ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂಥ ಗೆಲುವು ಅಂಥೇಳಿ ಕಾಂಗ್ರೆಸ್ ನಾಯಕರು ಸಂಭ್ರಮಿಸ್ತಾ ಇದ್ದಾರೆ ಇಂಡಿಯಾ ಮೈತ್ರಿಕೂಟ ಇದೆ ಅಲ್ವಾ ಅದಕ್ಕೆ ಮತ್ತಷ್ಟು ಬಲ ಬಂದಂತಾಗುತ್ತೆ ಈಗ ಈಗ ಸದನ ನಡೀತಾ ಇದೆ ಮುಂಗಾರು ಅಧಿವೇಶನ ಶುರುವಾಗಿದೆ ಆಗಸ್ಟ್ ಹನ್ನೊಂದರವರೆಗೂ ಕೂಡ ಇದೆ ಈ ಸದನಕ್ಕೆ ರಾಹುಲ್ ಗಾಂಧಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ ಇಲ್ವಾ ಯಾಕೆಂದರೆ ಅವರು ಈಗ ಸಂಸತ್ತು ಸ್ಥಾನದಿಂದ ಅನರ್ಹಗೊಂಡಿದ್ದರು ಮತ್ತೆ ಆ ಸ್ಥಾನಕ್ಕೆ ಮರಳುತ್ತಾ ಇದ್ದಾರೆ ಸಂಸದರಾಗಿ ಅವರು ಮುಂದುವರಿಬಹುದು ಜೊತೆಗೆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಸ್ಪರ್ಧೆ ಮಾಡ್ಬೋದು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ತಿಳಿಸಿದೆ ಅಂದರೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಕಾರಣಕ್ಕೂ ಮುಂದಿನ ರೀತಿಯಲ್ಲಿ ಅಡೆತಡೆಗಳು ಉಂಟಾಗುವುದಿಲ್ಲ ಬಟ್ ಈಗ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಲೋಕಸಭೆಯ ಸಚಿವಾಲಯದಿಂದಲೂ ಕೂಡ ಈ ಹಿಂದೆ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಅನರ್ಹ ಅಂತೇಳಿ ಅವರು ಕೂಡ ನಿರ್ಧಾರವನ್ನು ಮಾಡಿದರು ಆದೇಶ ಬಂದಿತ್ತು ಸಚಿವಾಲಯದಿಂದ ಬಟ್ ಈಗ ಓಂ ಬಿರ್ಲಾ ಅವರು ಆರು ಗಂಟೆಯ ಒಳಗಡೆ ಇದು ಬಹುಮುಖ್ಯವಾಗಿ ನಿರ್ಧಾರ ಆಗುತ್ತೆ ಬಟ್ ನಾಳೆಯಿಂದ ರಾಹುಲ್ ಗಾಂಧಿಯವರು ಸದನಕ್ಕೆ ಹಾಜರಾದರೆ ಅಂದರೆ ಲೋಕಸಭೆಯ ಕಲಾಪಕ್ಕೆ ಹಾಜರಾದರೆ ಖಂಡಿತವಾಗಲೂ ವಿಪಕ್ಷಗಳಿಗೆ ಇದು ಮತ್ತೊಂದು ಬಲ ಸಿಗುತ್ತೆ ಅದರಲ್ಲೂ ನರೇಂದ್ರ ಮೋದಿಯವರು ಈ ಮಣಿಪುರದ ಹಿಂಸಾತ್ಮಕ ಘಟನೆಗಳ ಬಗ್ಗೆ ಇನ್ನೂ ಕೂಡ ಮೌನ ಮುರಿದೇ ಇರುವುದು ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಈಗ ಅವಿಶ್ವಾಸ ನಿರ್ಣಯ ಮದಿಗೆ ಮಂಡನೆಗೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ ಚರ್ಚೆಗೆ ರಾಹುಲ್ ಗಾಂಧಿಯವರು ಕಲಾಪಕ್ಕೆ ಹಾಜರಾದರು ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅದೇ ರೀತಿಯ ಮಾತುಗಳು ಅಥವಾ ಅವರದೇ ಆದಂಥ ಒಂದು ಏನೋ ವೇ ಇದೆ ಅದೇ ಸ್ಟೈಲಲ್ಲಿ ಗರ್ಜಿಸುವಂಥ ಸಾಧ್ಯತೆಗಳಿದ್ದಾವೆ ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ರಾಹುಲ್ ಗಾಂಧಿಯವರು ಸದನಕ್ಕೆ ಅವ್ರನ್ನ ಹಾಜರಾಗ ಹಾಜರಾಗ್ತಾರಾ ಅಥವಾ ಇಲ್ವಾ ಅದಕ್ಕೆ ಅವಕಾಶಗಳು ಇದೆಯಾ ಅಂದರೆ ಈ ಸದನಕ್ಕೆ ಈಗ ನಡೀತಾ ಇರುವಂಥ ಅಧಿವೇಶನಕ್ಕೆ ಅವಕಾಶ ಇದೆಯಲ್ವಾ ಅಂಥೇಳಿ ಅದಿನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ ಬಟ್ ಇದು ಲೋಕಸಭೆ ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರ್ತಾಯಿತ್ತು ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಏನಾದರೂ ಆಗಿದರೆ ಖಂಡಿತ ರಾಹುಲ್ ಗಾಂಧಿಯವ್ರಿಗೆ ಅಥವಾ ಇಡೀ ಕಾಂಗ್ರೆಸ್ ವಲಯಕ್ಕೆ ಮತ್ತೊಂದು ಆಘಾತ ಎದುರಾಗ್ತಾ ಇತ್ತು ಬಟ್ ಆ ಎಲ್ಲ ಆಘಾತಗಳಿಂದ ರಾಹುಲ್ ಗಾಂಧಿಯವರು ಬಚಾವಾಗಿದ್ದಾರೆ ಬಟ್ ಇಲ್ಲಿ ಕಳವಳ ವ್ಯಕ್ತಪಡಿಸಿರುವುದು ಸುಪ್ರೀಂ ಕೋರ್ಟ್ ಸೆಷನ್ಸ್ ನ್ಯಾಯಾಲಯ ಇದೆಯಲ್ವಾ ಸೂರತ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಯಾಕೆ ಕಾರಣಗಳನ್ನು ತಿಳಿಸಿಲ್ಲ ಸಕಾರಣಗಳನ್ನು ಯಾಕೆ ಇಲ್ಲಿ ಹೇಳಿಲ್ಲ ಅಂಶಗಳನ್ನು ಯಾಕೆ ಉಲ್ಲೇಖ ಮಾಡಿಲ್ಲ ಯಾವ ಕಾರಣಕ್ಕೋಸ್ಕರ ಇವರನ್ನ ಅನರ್ಹ ಮಾಡಲಾಯಿತು ಈಗ ನೋಡಿ ಪೂರ್ಣೇಶ್ ಮೋದಿ ಅಂತಿದ್ದಾರೆ ಅವರು ದೂರುದಾರರು ಕರ್ನಾಟಕದಲ್ಲಿ ಆಗಿದ್ದು ಅಲ್ಲೆಲ್ಲೋ ಸೂರತ್ನಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ ಬಟ್ ಈಗ ಅವರು ಬೇರೆ ಸಮುದಾಯಕ್ಕೆ ಸೇರಿದಂಥವ್ರು ಅವರು ಮೋದಿ ಸಮುದಾಯಕ್ಕೆ ಮೋದಿ ಅನ್ನುವಂಥದ್ದೇನೋ ಕೇವಲ ಅದು ಸರ್ನೇಮ್ ಅಲ್ಲ ಅದು ಒಂದು ಹಿಂದುಳಿದಂಥ ಒಂದು ಸಮುದಾಯ ಅಭಿಷೇಕ್ ಮನು ಸಿಂಘ್ವಿಯವರು ಅದನ್ನೇ ಹೇಳಿದ್ದಾರೆ ಹದಿಮೂರು ಕೋಟಿ ಜನಸಂಖ್ಯೆ ಇರುವಂಥ ಒಂದು ಸಣ್ಣ ಸಮುದಾಯದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ದೂರು ಯಾರೂ ಕೊಟ್ಟಿಲ್ಲ ಅದರಲ್ಲೂ ಈ ವ್ಯಕ್ತಿಗಳೇ ಕೊಟ್ಟಿಲ್ಲ ಇದು ರಾಹುಲ್ ಗಾಂಧಿಯವರು ಯಾರನ್ನ ತಲೆಯಲ್ಲಿಟ್ಕೊಂಡು ಹೇಳಿದಾರಲ್ವಾ ಆ ವ್ಯಕ್ತಿಗಳೇ ಬಂದು ದೂರು ಕೊಟ್ಟಿಲ್ಲ ಪೂರ್ಣೇಶ್ ಮೋದಿಯವರು ಕೊಟ್ಟಿದ್ದಾರೆ ಇದರ ಹಿಂದೆ ರಾಜಕೀಯ ಪ್ರೇರಿತವಾಗಿದೆ ಪೂರ್ಣೇಶ್ ಮೋದಿಯವರು ಬಿ ಜೆ ಪಿಯವರು ಅಂದರೆ ಬಿ ಜೆ ಪಿಯ ನಾಯಕರು ಆ ಸಮುದಾಯಲಿರುವಂಥವರು ಬಿ ಜೆ ಪಿ ಕಚ್ಚೇಲಿರುವಂಥವರು ಈ ದೂರನ್ನು ಕೊಟ್ಟಿದ್ದಾರೆ ಆ ಸಮುದಾಯದವರು ಯಾರೂ ಒಬ್ಬರು ಮುಂದೆ ಬಂದಿಲ್ಲ ಅಂಥೇಳಿ ವಾದವನ್ನು ಮಂಡಿಸಿದರು ಮತ್ತು ಈಗ ಜಟ್ಮಾಲಿಯವರು ಈಗೇನು ಪೂರ್ಣೇಶ್ ಮೋದಿ ಪರವಾಗಿ ವಾದವನ್ನು ಮಂಡಿಸಿದಂಥವ್ರು ಇಲ್ಲ ಮೋದಿ ಅನ್ನುವಂಥ ಒಂದು ಕುಲಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಇವರು ಅವರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಐವತ್ತು ನಿಮಿಷ ಭಾಷಣ ಮಾಡಿದ್ದಾರೆ ಅದರಲ್ಲೆಲ್ಲೂ ಕೂಡ ಚುನಾವಣಾ ಆಯೋಗಕ್ಕೆ ನಾವು ಕೊಟ್ಟಿದ್ದೇವೆ ಅಂಥೇಳಿ ಅವರು ಪರವಾಗಿ ವಾದವನ್ನು ಮಂಡಿದರು ವಾದವನ್ನು ಮಂಡಿಸಿದರು ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಬಿಗ್ ರಿಲೀಫ್ ಕೊಟ್ಟಿದ್ದಷ್ಟೇ ಅಲ್ಲ ಕೆಲವೊಂದಿಷ್ಟು ಕಿವಿ ಮಾತನ್ನು ಹೇಳಿದೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದೆ ಸಾರ್ವಜನಿಕ ಲೈಫಲ್ಲಿ ಇರುವಂಥವ್ರು ಹೇಗೆ ಮಾತಾಡಬೇಕು ಅನ್ನೋದನ್ನು ಕೂಡ ಒಂದು ರೀತಿ ತಿಳುವಳಿಕೆಯಾಗಲು ಕೂಡ ರಾಹುಲ್ ಗಾಂಧಿ ಹೇಳಿದೆ ಆದರೆ ಕಾಂಗ್ರೆಸ್ ನಾಯಕರು ಇದನ್ನು ಸಂಭ್ರಮಿಸ್ತಾ ಇದ್ದಾರೆ ಇದೊಂದು ದೊಡ್ಡ ಮಟ್ಟದ ಗೆಲುವಿದು ನಮಗೆ ವಿಶ್ವಾಸ ಇತ್ತು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂಥೇಳಿ ರಾಹುಲ್ ಗಾಂಧಿಯವರು ಕೂಡ ಅದೇ ವಿಶ್ವಾಸದಲ್ಲಿದ್ದರು ಬಟ್ ಈಗ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಪ್ರಶ್ನಿಸುವಂಥ ವಿಚಾರಗಳು ಬಂದಾಗ ದೇಶದಲ್ಲಿ ಏನೆಲ್ಲ ಆಗ್ತಾಯಿದೆ ಯಾರ್ಯಾರು ವಿರುದ್ಧ ಏನೆಲ್ಲ ಕೇಸ್ಗಳಾಗಿದ್ದಾವೆ ಅನ್ನೋದನ್ನು ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಬಟ್ ಈಗ ರಾಹುಲ್ ಗಾಂಧಿಯವ್ರಿಗೆ ಖಂಡಿತವಾಗ್ಲೂ ಇದು ಬಿಗ್ ರಿಲೀಫ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲರೂ ಏನು ಅಂದ್ಕೊಂಡಿದ್ರು ಅಂತಂದರೆ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಮಾತನಾಡಿಬಿಟ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಶಿಕ್ಷೆಗಳಾಗುತ್ತಾ ಎರಡು ವರ್ಷ ಜೈಲು ಶಿಕ್ಷೆ ಅನುಭವಿಸ್ಬೇಕಂತೇಳಿ ಒಂದು ರೀತಿ ಆಘಾತ ಉಂಟಾಗಿತ್ತು ಯಾಕೆಂದರೆ ಅಂತಹ ಒಬ್ಬ ಕಾಂಗ್ರೆಸ್ ನಾಯಕ ಸಂಸದರಾಗಿದ್ದಂಥವ್ರಿಗೆ ಈ ರೀತಿಯಾಗಿ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ರೆ ಏನು ಜನಸಾಮಾನ್ಯರು ಪ್ರಶ್ನೆ ಮಾಡಿದರೆ ಸುಮ್ಮನೆ ಬಿಡ್ತಾರಾ ಅಂಥೇಳಿ ಸಹಜವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದರು ಬಟ್ ಈಗ ಕಾನೂನಾತ್ಮಕವಾಗಿ ರಾಹುಲ್ ಗಾಂಧಿಯವರಿಗೆ ಸಿಕ್ಕಂಥ ಒಂದು ಜಯ ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂಥ ಜಯ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತಾಗಿದೆ